ಇವತ್ತು ಅಖಂಡ ಕರ್ನಾಟಕ ಬಂದ್, ಆದರೆ ಬಾಗಲಕೋಟೆಯಲ್ಲಿ ಸದ್ಯ ಪರಿಸ್ಥಿತಿ ಹೇಗಿದೆ ಗಮನಿಸ್ತಾ ಹೋಗೋದಾದರೆ, ಬಾಗಲಕೋಟೆಯಲ್ಲಿ ಎಂದಿನಂತೆ ಜನಜೀವನ ಇದೆ ಎನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸೋಮಶೇಖರ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಕಾವೇರಿ ನೀರನ್ನು ತಮಿಳುನಾಡಿಗೆ ಹರಿಸುತ್ತಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವಿಧ ಸಂಘಟನೆಗಳು ನೀಡಿರುವ ಕರ್ನಾಟಕ ಬಂದ್ ಕರೆಗೆ ಬಾಗಲಕೋಟೆಯಲ್ಲಿ ಯಾವುದೇ ರೀತಿಯ ಪ್ರತಿಕ್ರಿಯೆ ವ್ಯಕ್ತವಾಗಿಲ್ಲ. ನಾವು ನಮ್ಮ ಬಲಭಾಗದಲ್ಲಿ ಅಂದರೆ ನನ್ನ ಎಡಭಾಗದಲ್ಲಿ ನೋಡ್ತಾ ಇರಬಹುದು, ಎಂದಿನಂತೆ ಅಂಗಡಿ ಮುಗ್ಗಟ್ಟುಗಳು ಆರಂಭಗೊಳ್ತಾ ಇರುವಂಥದ್ದು, ಜೊತೆಗೆ ಖಾಸಗಿ ವಾಹನಗಳ ಸಂಚಾರ ಕೂಡ ಆರಂಭಗೊಂಡಿದೆ. ಜೊತೆಗೆ ಬಾಗಲಕೋಟೆಯಲ್ಲಿ KSRTC ಬಸ್ಗಳು ಕೂಡ ಎಂದಿನಂತೆ ತಮ್ಮ ದಿನನಿತ್ಯದ ಕಾರ್ಯವನ್ನು ಆರಂಭಿಸಿರುವಂಥದ್ದು, ಅಂಗಡಿಕಾರರು ಕೂಲಿ ಕಾರ್ಮಿಕರು ಎಲ್ಲರೂ ಕೂಡ ತಮ್ಮ ಕಾಯಕದಲ್ಲಿ ನಿರತರಾಗ್ತಾ ಇರುವಂಥದ್ದು, ಜೊತೆಗೆ ಶಾಲಾ ಕಾಲೇಜುಗಳಿಗೂ ಕೂಡ ಯಾವುದೇ ರೀತಿಯ ರಜೆಯನ್ನು ಘೋಷಿಸಿಲ್ಲ. ಸರ್ಕಾರಿ ಬಸ್ಗಳು ಎಂದಿನಂತೆ ಸಂಚಾರವನ್ನು ನಡೆಸ್ತಾ ಇದ್ದಾವೆ. ಹೀಗಾಗಿ ಬಾಗಲಕೋಟೆ ನಗರದಲ್ಲಿ ಕರ್ನಾಟಕ ಬಂದ್ ವಿಚಾರಕ್ಕೆ ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆ ವ್ಯಕ್ತವಾಗಿಲ್ಲ ಅಂತ ಹೇಳಬಹುದು. ಆದರೆ ಬಾಗಲಕೋಟೆ ನಗರದ ಬಸವೇಶ್ವರ ವೃತ್ತದಲ್ಲಿ ಕೆಲವು ಜನ ಪ್ರತಿಭಟನಾಕಾರರು ಆಗಮಿಸಿ ಪ್ರತಿಭಟನೆ ನಡೆಸಿರುವಂಥದ್ದು, ನಾವೀಗ ನಮ್ಮ ಕರ್ನಾಟಕದ ಚಲನಚಿತ್ರರಂಗಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ, ಬಾಗಲಕೋಟೆ ನಗರದಲ್ಲಿ ದೇಸಾಯಿ ಎನ್ನುವ ಕನ್ನಡ ಚಲನಚಿತ್ರ ಚಿತ್ರೀಕರಣಗೊಳ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ʻಒರಟʼ ಪ್ರಶಾಂತ್ ನಾಯಕರಾಗಿರುವಂಥದ್ದು ಅವರು ಕೂಡ ಬಸವೇಶ್ವರ ವೃತ್ತಕ್ಕೆ ಆಗಮಿಸಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಬಿಟ್ಟರೆ ಯಾವುದೇ ರೀತಿಯ ಕನ್ನಡ ಪರ ಸಂಘಟನೆಗಳು ಯಾವುದೇ ರೀತಿಯ ಬಂದ್ಗೆ ಬೆಂಬಲವನ್ನ ನೀಡಿಲ್ಲ. ಹೀಗಾಗಿ ಇಲ್ಲಿ ಬಂದ್ ವಾತಾವರಣ ಕಂಡು ಬರುತ್ತಿಲ್ಲ. ಹೀಗಾಗಿ ಎಂದಿನಂತೆ ಜನಜೀವನ ಆರಂಭಗೊಂಡಿದೆ. ಖಾಸಗಿ ವಾಹನಗಳು, ಸರ್ಕಾರಿ ವಾಹನಗಳು ಆರಂಭಗೊಂಡಿದ್ದು ಕೇವಲ ಪ್ರತಿಭಟನೆ ಮಾತ್ರ ನಡೀತಾ ಇರುವಂಥದ್ದು. ಹೀಗಾಗಿ ಬಾಗಲಕೋಟೆ ನಗರದಲ್ಲಿ ಯಾವುದೇ ರೀತಿಯ ಬಂದ್ಗೆ ಪ್ರತಿಕ್ರಿಯೆ ವ್ಯಕ್ತವಾಗಿಲ್ಲ. ಜೊತೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರಮುಖವಾಗಿ ಇಂಥ ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿ ಇರ್ತಿರುವಂತಹ ಒಂದು ಸಂಘಟನೆ ಆಗಿದೆ, ಅದು ಕೂಡ ಯಾವುದೇ ರೀತಿಯ ಬೆಂಬಲವನ್ನು ಕೊಟ್ಟಿಲ್ಲ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷ ಬಸವರಾಜ್ ಧರ್ಮಂತಿ ಅವರಿದ್ದಾರೆ. ಅವ್ರೇನು ಹೇಳ್ತಾರೆ, ಏನು ಮಾತಾಡ್ತಾರೆ ನೋಡೋಣ. ಯಾಕೆ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಬಂದ್ಗೆ ಬೆಂಬಲ ಕೊಟ್ಟಿದ್ದಾರೆ? ಬಂದ್ ಪರಿಹಾರ ಅಲ್ಲ ಅಂತ ಈಗಾಗಲೇ ನಮ್ಮ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದ ನಾರಾಯಣ ಗೌಡರು ಹೇಳಿಬಿಟ್ಟಿದ್ದಾರೆ. ಬಂದ್ಗೆ ನಾವು ಮೊದಲು ಬೆಂಗಳೂರು ಬಂದು ಕೂಡ ನಾವು ಬೆಂಬಲ ಕೊಟ್ಟಿಲ್ಲ, ಕರ್ನಾಟಕ ಬಂದು ಕೂಡ ನಾವು ಬೆಂಬಲ ಕೊಟ್ಟಿಲ್ಲ. ಅದೇ ರೀತಿ ಬಂದ್ ಅನ್ನು ಮಾಡ್ತಾ ಇಲ್ಲ. ನಾವು ಅಕ್ಟೋಬರ್ 10 ದೆಹಲಿ ಚಲೋ ಅಂತ ಚಳವಳಿ ಮಾಡ್ತಾ ಇದ್ದೀವಿ, ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ರಕ್ಷಣಾ ವೇದಿಕೆ ಬಹುತೇಕ ಲಕ್ಷಾಂತರ ಲಕ್ಷ ಕಾರ್ಯಕರ್ತರು ಈಗ ಎಲ್ಲ ರೈಲುಗಳನ್ನು ತುಂಬಿಕೊಂಡು ನಾವು ದೆಹಲಿಗೆ ಹೋಗುವಂತಹ ತಯಾರಿ ಮಾಡ್ತಾ ಇದ್ದೇವೆ. ಇನ್ನು ರಕ್ತದಲ್ಲಿ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೀತಾ ಇದ್ದೀವಿ. ಈ ನದಿ ನೀರು ಹಂಚಿಕೆ ಸಮಸ್ಯೆಯನ್ನು ಶಾಶ್ವತವಾಗಿ ಪರಿಹಾರ ಮಾಡಬೇಕು ಅಂತಂದ್ರೆ ಅದಕ್ಕೆ ಕೇಂದ್ರ ಸರ್ಕಾರ ಮುಖ್ಯವಾಗಿ ಪ್ರಧಾನಮಂತ್ರಿಗಳು ಮಧ್ಯಸ್ಥಿಕೆ ವಹಿಸಬೇಕು. ಆದರೆ ನಮ್ಮ ವಿಪರ್ಯಾಸ ಏನು ಅಂತಂದ್ರೆ ಕರ್ನಾಟಕದ ಸಂಸದರು ಮಾತನಾಡ್ತಾ ಇಲ್ಲ, ಪ್ರಧಾನಮಂತ್ರಿಗಳು ಕೂಡ ಚಕಾರ ಎತ್ತಾ ಇಲ್ಲ. ಇದರಿಂದ ಕರ್ನಾಟಕಕ್ಕೆ ನಿರಂತರವಾಗಿ ಅನ್ಯಾಯವಾಗ್ತಾ ಇದೆ. ಆದ ಕಾರಣಕ್ಕೆ ನಾವು ಕರ್ನಾಟಕದ ಜನತೆಗೆ ಒಂದು ಸಂದೇಶ ಕೊಡಬೇಕಾಗಿದೆ. ನಮಗೆ ಸ್ಪಷ್ಟವಾದ ಮತ್ತು ಒಳ್ಳೆ ಶಾಶ್ವತ ಪರಿಹಾರ ಬೇಕು ಅಂತಂದರೆ ಜನಪ್ರತಿನಿಧಿಗಳನ್ನು ಬದಲಾಯಿಸಬೇಕು ಮತ್ತು ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಅತಿ ಹೆಚ್ಚು ಒತ್ತಡ ಹೇರೋದ್ರಿಂದ ಮಾತ್ರ ಕಾವೇರಿ ನದಿ ಸಮಸ್ಯೆ ಬಗೆಹರಿಯುತ್ತೆ ಅಂತ ಅನ್ನೋದು ನಮ್ಮ ರಾಜ್ಯಾಧ್ಯಕ್ಷರ ವಿಚಾರ. ಒಟ್ಟಾರೆ ಬರುವ ಅಕ್ಟೋಬರ್ 10 ದೆಹಲಿ ಚಲೋ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ, ಹೋರಾಟವನ್ನು ಮಾಡಲಾಗ್ತಾ ಇದೆ. ರಕ್ತದಲ್ಲಿ ಪ್ರಧಾನಮಂತ್ರಿಗಳಿಗೆ ಪತ್ರವನ್ನು ಬರೆಯುವುದರ ಮೂಲಕ ಸರ್ಕಾರವನ್ನು ಎಚ್ಚರಿಸುವ ಕೆಲಸ ಮಾಡಲಾಗ್ತಾ ಇರುವಂಥದ್ದು. ಪ್ರಧಾನಮಂತ್ರಿಯವರು ಮಾತ್ರ ಮಧ್ಯಸ್ಥಿಕೆಯನ್ನು ವಹಿಸಿದರೆ ಈ ನದಿಗಳ ಸಮಸ್ಯೆ ಬಗೆಹರಿಸುವುದಕ್ಕೆ ಸಾಧ್ಯ ಎನ್ನುವುದು ಕರ್ನಾಟಕ ರಕ್ಷಣಾ ವೇದಿಕೆಯ ಮಾತಾಗಿದೆ. ಹೀಗಾಗಿ ಬಾಗಲಕೋಟೆ ನಗರದಲ್ಲಿ ಕರ್ನಾಟಕ ಬಂದ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ವ್ಯಕ್ತವಾಗಿಲ್ಲ, ಜನಜೀವನ ಎಂದಿನಂತೆ ನಡೀತಾ ಇದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.